श्री महागणपतये नमः, श्री गुरुभ्यो नमः, हरि ओम। वक्रतुंड महाकाय कोटि सूर्य समप्रभ निर्विघ्नं कुरु मे देव सर्वकारेषु सर्वदा। ज्योतिष कार्यक्रम के निमगेल्ल स्वागत सुस्वागत। इवत्तु कलंक चतुर्थि अंतनु करितीवि, गणेश चतुर्थियन्नु कलंक चतुर्थि अंत याके करितीवि अंद्रे, इवत्तेनादरू नीवु चंद्रन नोडिद्रे अपवाद तप्पिसोके एनु माडबेकु गुरुजी? ಇವತ್ತು ಗಣೇಶ ಚತುರ್ದಶಿ, ನಾವು ಕಾರಲ್ಲಿ ಹೋಗ್ತಾ ಇದ್ವಿ, ಎದುರುಗಡೆನೇ ಚಂದ್ರ ಕಾಣಿಸ್ಬಿಟ್ಟ, ಮಳೆ ನೋಡಿದ್ವಿ, ಮಳೆ ಹನಿಲೇ ಚಂದ್ರ ಕಾಣಿಸ್ಬಿಟ್ಟ, ನಾವೇನು ಮಾಡಬೇಕು ಅಂತ ನಿಮಗೆಲ್ಲ ಚಿಂತೆ ಇರುತ್ತೆ. ಯಾಕೆಂದರೆ ಗಣೇಶ ಚತುರ್ಥಿ ಅಂದರೆ ಗಣೇಶ ಇವತ್ತಿನ ದಿನ ನೀವು ಚಂದ್ರನನ್ನು ನೋಡಬಾರ್ದು. ಯಾಕೆಂದರೆ ಗಣೇಶ ಚತುರ್ಥಿ ದಿನ ಚಂದ್ರನ ನೋಡಿದರೆ ದೋಷ ಗ್ಯಾರಂಟಿ. ಇದನ್ನು ತಪ್ಪಿಸ್ಕೋಬೇಕಾದ್ರೆ, ಈ ಕಳಂಕದಿಂದ ನೀವು ಪಾರಾಗಬೇಕಾದ್ರೆ ಪರಿಹಾರಗಳೇನು ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಇರುತ್ತೆ. ಗಣೇಶನ ಜನ್ಮವನ್ನು ಸೂಚಿಸುವ ದಿನವೇ ಗಣೇಶ ಚತುರ್ದಶಿ. ಇದು ವರ್ಷದ ಬಹಳ ಮಂಗಳಕರವಾದಂತಹ ದಿನ ಗಣೇಶ ಚತುರ್ಥಿಯಿಂದ 10 ದಿನಗಳ ಕಾಲ, ಅಂದರೆ ಅನಂತ ಚತುರ್ದಶಿಯವರೆಗೂ, ಸೆಪ್ಟೆಂಬರ್ 9ರವರೆಗೂ ಗಣೇಶನ ಪವರು, ಗಣೇಶನ ಆಶೀರ್ವಾದ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಪ್ರಾಪ್ತಿಯಾಗುತ್ತೆ. ಗಣೇಶನನ್ನು ಸ್ಥಾಪಿಸಿ ನೀವು ಪೂಜೆ ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ. ಮಣ್ಣಿನ ವಿಗ್ರಹವನ್ನೇ ನೀವು ತಂದು ಪೂಜಿಸಿ, ಅದಕ್ಕೆ ವಿವಿಧ ಭಕ್ಷ್ಯ ಭೋಜನಗಳನ್ನು ಮಾಡಿಸಿ, ಗಣೇಶನಿಗೆ ಹೂವು ಅಲಂಕಾರಗಳನ್ನ ಮಾಡಿ ನೀವು ಗಣೇಶನನ್ನು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಲೂ ಗಣೇಶ ನಿಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾನೆ. ಆದರೆ ಗಣೇಶ ಚತುರ್ಥಿಯಿಂದ ನಾನು ಚಂದ್ರ ದರ್ಶನ ಮಾಡಬಾರ್ದು, ಚಂದ್ರನನ್ನು ನೋಡಬಾರ್ದು ಅಂತ ನಿಷೇಧ ಇದೆ. ಯಾಕೆ? ಗೊತ್ತೋ ಗೊತ್ತಿಲ್ಲದೆ ನೋಡಿಬಿಟ್ಟೆ, ಇಲ್ಲ ನನ್ನ ಮಗ ನೋಡಿಬಿಟ್ಟ, ನನ್ನ ಮಗಳು ನೋಡಿಬಿಟ್ರು, ಏನು ಮಾಡಬೇಕು? ಯಾಕಂದರೆ ನೋಡಿಬಿಟ್ರೆ ಏನಾಗುತ್ತೆ? ಅಪವಾದ. ಆಫೀಸಲ್ಲಿ ಕೆಲಸ ಮಾಡ್ತೀರಾ, ನೀವು ತಪ್ಪು ಮಾಡಿರಲ್ಲ, ನಿಮ್ಮ ಮೇಲೆ ಅಪವಾದ ಬರುತ್ತೆ. ಸುಳ್ಳು ಕಳಂಕಗಳನ್ನು ಎದುರಿಸಬೇಕಾಗತ್ತೆ. ಚಂದ್ರನನ್ನು ನೋಡಬಾರ್ದು ಅನ್ನೋದಕ್ಕೆ ಒಂದು ಕತೆ ಕೂಡ ಇದೆ. ಯಾಕೆಂದರೆ ಗಣೇಶ ಇಲಿಯ ಮೇಲೆ ಸಂಚಾರ ಮಾಡಿ ಹೋಗ್ತಾ ಇರಬೇಕಾದ್ರೆ ಹಾವನ್ನು ನೋಡಿ ಇಲಿ ಎದುರ್ಕೊಂಡ್ಬಿಡುತ್ತೆ, ಗಣೇಶನಿಗೆ ಹೋಗೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಆವಾಗ ಚಂದ್ರ ನೋಡಿ ನಕ್ಕಿಬಿಡ್ತಾನೆ, ಚಂದ್ರ ಅವನು ನೋಡಿ ನಕ್ಕಿದ ತಕ್ಷಣವೇ ಗಣೇಶ ಅವನಿಗೆ ಶಾಪ ಕೊಟ್ಬಿಡ್ತಾನೆ, ನೀನು ಸಂಪೂರ್ಣವಾಗಿ ಯಾವತ್ತೂ ಕಾಣಬಾರ್ದು, ಹುಣ್ಣಿಮೆಯ ಒಂದೇ ಒಂದು ದಿನ ಮಾತ್ರ ನೀನು ಸಂಪೂರ್ಣವಾಗಿ ಕಾಣಬೇಕು ಅಂತ ಒಂದು ಪೌರಾಣಿಕ ಅಥವಾ ದಂತಕಥೆ ಅನ್ನೋದು ಕೂಡ ಇದೆ. ಇದರಿಂದ ಭಯಗೊಂಡ ಚಂದ್ರ ಗಣೇಶನನ್ನು ಕ್ಷಮೆ ಕೇಳ್ತಾನೆ. ಆವಾಗ ಪಶ್ಚಾತ್ತಾಪ ಪಟ್ಟಂತಹ ಚಂದ್ರನನ್ನು ಶಾಪ ಕೊಟ್ಟಂತಹ ಶಾಪ ನಾನು ವಾಪಸ್ ತಗೊಳಕ್ಕಾಗಲ್ಲ, ಒಂದ್ಸಲ ಶಾಪ ಕೊಟ್ಟ ಮೇಲೆ ಆಗೋಯ್ತು, ಅದಕ್ಕೆ ನೀನು ತಿಂಗಳಿಗೆ ಒಂದು ಸಲ ಮಾತ್ರ ಸಂಪೂರ್ಣವಾಗಿ ಕಾಣು, ಇನ್ನು ಮಿಕ್ಕಿದ ದಿನಗಳೆಲ್ಲ ನೀನು ಕ್ಷೀಣಚಂದ್ರ, ಚಂದ್ರನೋಡಿ ಯಾವಾಗಲೂ ಸಹ ಸಂಪೂರ್ಣವಾಗಿ ಕಾಣಲ್ಲ, ಹುಣ್ಣಿಮೆ ದಿನ ಮಾತ್ರ ಸಂಪೂರ್ಣವಾಗಿ ಕಾಣ್ತಾನೆ. ಆ ಶಾಪವನ್ನು ಚಂದ್ರನಿಗೆ ಕೊಡ್ತಾನೆ. ಒಂದೇ ವೇಳೆ ನೀವು ಗಣೇಶ ಚತುರ್ಥಿ ಅಪ್ಪಿತಪ್ಪಿ ಚಂದ್ರನ ನೋಡಿದರೆ ದೋಷಗಳಿಗೆ ಪರಿಹಾರ ಏನು ಮಾಡಬೇಕು ಅನ್ನುವಂತಹ ವಿಚಾರ ಹೇಳ್ತೀನಿ. ಗಣೇಶನನ್ನು ಪೂಜಿಸಿ ಮತ್ತು ಗಣೇಶನನ್ನು ಕ್ಷಮೆಯಾಚಿಸಿ ಒಂದು ಚೂರು ಅಹಂಕಾರವಿಲ್ಲದೆ, ನಿಮ್ಮನ್ನು ನೀವು ಅಹಂಕಾರವಿಲ್ಲದೆ ದೇವರ ಶರಣಾಗಿ ಗಣೇಶನನ್ನು ಪ್ರಾರ್ಥಿಸಿದ್ರೆ ನಿಮಗೆ ದೋಷ ಮುಕ್ತರಾಗ್ತೀರಿ. ಯಾರ್ಯಾರು ಚಂದ್ರನ ನೋಡ್ಬಿಟ್ಟಿದ್ದೀರಿ ಅವರು 21 ದೂರ್ವೆಗಳಿಂದ ಕಿರೀಟ ತಯಾರಿಸಬೇಕು. ದೂರ್ವೆ ಇಂದ ಕಿರೀಟ ತಯಾರಿಸಿ ಗಣೇಶನ ಮುಡಿಯಲ್ಲಿಡಬೇಕು. ಕಳಂಕ ದೋಷದಿಂದ ಮುಕ್ತರಾಗಲು ಗಣೇಶನ ಎದುರು 101 ಬಾರಿ ತೆಂಗಿನಕಾಯಿ ಹೊಡಿಬೇಕು, ಕುಮ್ಮುಟ್ಟು ಹೊಡಿಬೇಕು. ಯಾಕೆ ಅಂದರೆ ಇನ್ನೊಂದು ಕುತೂಹಲವಾದ ಕತೆ ಅಂದರೆ, ಕೃಷ್ಣ ಭಗವಂತ ಅಂತೀವಿ ಭಗವದ್ಗೀತೆಯಲ್ಲಿ, ಕೃಷ್ಣ ಭಗವಂತ ಅಂತೀವಿ, ಆದರೆ ಗಣೇಶನೇ ದೇವತೆಗಳಲ್ಲಿ ಫಸ್ಟ್ ಪೂಜೆಗೆ ಯೋಗ್ಯನಾಗಿರುವಂಥ ಗಣೇಶನನ್ನು ಕೃಷ್ಣ ಕೂಡ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡ್ಬಿಡ್ತಾನೆ. ಆವಾಗ ಅಮೂಲ್ಯವಾದಂತಹ ರತ್ನ ಕದ್ದಿರುವಂಥದ್ದು ಸಮಂತಕ ಮಣಿಯ ಆರೋಪ ಅನ್ನುವಂಥದ್ದು ಕೃಷ್ಣನ ಮೇಲೆ ಬಂದ್ಬಿಡುತ್ತೆ.
ಅದರಿಂದ ಪಾರಾಗಲು ದೇವರ್ಷಿ ನಾರದ ಮುನಿ ಕೃಷ್ಣನಿಗೆ ವ್ರತವನ್ನು ಆಚರಿಸಕ್ಕೆ ಹೇಳ್ತಾನೆ, ಗಣಪತಿಯನ್ನು ಪ್ರಾರ್ಥಿಸಬೇಕು ಎಂದು ಸಲಹೆ ನೀಡ್ತಾನೆ. ಹೀಗಾಗಿ ಕಳಂಕ ದೋಷದಿಂದ ಮುಕ್ತಿ ಪಡೆಯಲು ನೋಡಿ ಭಗವಂತ ಆಗಿದ್ರೂ ಕೂಡ ಕೃಷ್ಣನೂ ಕೂಡ ಈ ವ್ರತವನ್ನು ಗಣೇಶನ ವ್ರತವನ್ನು ಮಾಡಬೇಕಾಗುತ್ತೆ. ಅಥವಾ ನಾವು ಸಾಮಾನ್ಯ ಜನರು ಈ ದೋಷದಿಂದ ನಾವು ಪರಿಹಾರ ಆಗಬೇಕಾದ್ರೆ ಸ್ಯಾಮಂತಕ ಕಥೆಯನ್ನು ಕೃಷ್ಣನ ಈ ಸ್ಯಾಮಂತಕ ಕಥೆಯನ್ನು ಸಂಪೂರ್ಣ ಓದಬೇಕು. ನಮಗೆ ಓದಕ್ಕೆ ಬರಲ್ಲ ಅಂದರೆ ಕೇಳಬೇಕು. ಆವಾಗ ನಾವು ಚಂದ್ರನನ್ನು ನೋಡಿದಂತಹ ದೋಷ ಅನ್ನುವಂಥದ್ದು ಪರಿಹಾರ ಆಗುತ್ತೆ. ಗಣೇಶನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗಲೂ ನಿಮಗೆ ದೋಷ ಅನ್ನುವಂಥದ್ದು ಪರಿಹಾರ ಆಗುತ್ತೆ. ನಾನು ಪೂಜೆ ಮಾಡೋಕ್ಕಾಗಲ್ಲ ಅಂದರೆ ಕಥೆನಾದರೂ ಕೇಳಬೇಕು. ನೀವು ಶ್ರೀಕೃಷ್ಣ ಮತ್ತು ಸ್ಯಾಮಂತಿಕ ಕಥೆಯನ್ನು ಸಂಪೂರ್ಣವಾಗಿ ಕೇಳೋದ್ರಿಂದ ದೋಷ ಅನ್ನೋದು ಪರಿಹಾರ ಆಗುತ್ತೆ. ನಿಮ್ಮೆಲ್ಲರಿಗೂ ಸಹ ಯಾರಾದರೂ ಚಂದ್ರನನ್ನು ಇವತ್ತು ನೋಡಬೇಡ್ರಿ. ಗಣೇಶ ಚತುರ್ಥಿ ದಿನ ನೋಡಿಬಿಟ್ರೆ ನಾನೇನು ಆಕಸ್ಮಿಕವಾಗಿ ನೀವು ನೋಡಿಬಿಟ್ರೆ ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಸಹ ಗಣೇಶನ ಕೃಪಾಕಟಾಕ್ಷ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಗಣೇಶನನ್ನು ಪ್ರಾರ್ಥನೆ ಮಾಡ್ತಾ ಓಂ ಗಂ ಗಣಪತಿಯೇ ನಮಃ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.